ಸ್ನೇಹಿತರೆ ನಮಸ್ಕಾರಗಳು. ನಮ್ಮ ದೇಶದಲ್ಲಿ ಕ್ರಿಕೆಟ್ ಒಂದು ಆಟವಾಗಿರದೆ ಒಂದು ಧರ್ಮದ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರತಿಯೊಬ್ಬ ಭಾರತೀಯನ ಕನಕನದಲ್ಲಿಯೂ ಕೂಡ ಈ ಕ್ರಿಕೆಟಿನ ಒಂದು ರಂಗು ತನ್ನದೇ ಆದಂತಹ ಸ್ಥಾನವನ್ನು ಅಲಂಕರಿಸಿದೆ. ಬೇರೆ ಕ್ರೀಡೆಗಳು ಸಹಿತ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದ್ದರೂ ಕ್ರಿಕೆಟ್ ಮೇಲೆ ಅಪಾರವಾದಂತಹ ಅಭಿಮಾನವಿದೆ. ಭಾರತ ಸೆಮಿಫೈನಲ್ನಲ್ಲಿ ಹೀನಾಯವಾದ ಸೋಲು ಹಲವಾರು ಟೀಕೆಗಳಿಗೆ ಕಾರಣವಾಗಿದೆ. ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರ ಭಾವಚಿತ್ರಗಳನ್ನು ಪ್ರಕೃತಿಯ ದಹನ ಮಾಡಿ, ಫೋಟೋಗಳ ದಹನ ಮಾಡಿ ಮತ್ತು ವಿಡಿಯೋಗಳಲ್ಲಿ ಇಲ್ಲ ಸಲ್ಲದ ಟೀಕೆಗಳನ್ನು ಮಾಡಿ ಶ್ರೀಸಾಮಾನ್ಯ ತನ್ನ ರೋಷವನ್ನು ವ್ಯಕ್ತಪಡಿಸಿದ್ದಾನೆ. ಅದೇ ರೀತಿಯಾಗಿ ಕ್ರಿಕೆಟ್ ತಜ್ಞರು ಮತ್ತು ಮಾಜಿ ಆಟಗಾರರು ಸಹಿತ ಈ ರೀತಿಯ ವಿಶ್ವಕಪ್ನ ಹೀನಾಯವಾದ ಸೋಲನ್ನ ಅವರದೇ ಆದಂತಹ ಶೈಲಿಯಲ್ಲಿ ಟೀಕೆಗೆ ಒಳಪಡಿಸಿದ್ದಾರೆ. ರಾಷ್ಟ್ರೀಯ ತಂಡದ ಆಯ್ಕೆ ಸಮಿತಿಯಿಂದ ಹಿಡಿದು ಆಯೋಜನೆಯವರೆಗೂ ಬಿಸಿಸಿಐದ ಆಡಳಿತ ವ್ಯವಸ್ಥೆಯನ್ನು ಟೀಕೆ ಮಾಡಲಾಗಿದೆ. ಪರಿಣಾಮ ಭಾರತ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ರವರು ತಾತ್ಕಾಲಿಕ ರಜೆಯನ್ನು ತೆಗೆದುಕೊಂಡು ನ್ಯೂಜಿಲೆಂಡ್ ತಂಡದ ಪ್ರವಾಸಕ್ಕೆ ವಿವಿಎಸ್ ಲಕ್ಷ್ಮಣ್ ರವರನ್ನ ಭಾರತ ತಂಡದ ಮುಖ್ಯ ಕೋಚ್ ಅನ್ನಾಗಿ ನೇಮಕ ಮಾಡಲಾಗಿದೆ. ಕ್ರಿಕೆಟ್ ಟೂರ್ನಮೆಂಟ್ಗಳು ವರ್ಷವಿಡೀ ನಿರಂತರವಾಗಿ ಸಂಘಟನೆಗೊಳ್ಳುತ್ತಿರುವುದು ಭಾರತ ಕ್ರಿಕೆಟ್ ತಂಡ ಪ್ರಮುಖ ಟೂರ್ನಿಗಳಲ್ಲಿ ನೆಲಕಚ್ಚುವಂತಾಗಿದೆ. ಮತ್ತೊಂದರ ಪ್ರಕಾರ ಐಪಿಎಲ್ನಲ್ಲಿ ಅರಿಯುವ ಹಣದ ಒಳೆ ಆಟಗಾರರಿಗೆ ಪ್ರಮುಖ ಟೂರ್ನಿಗಳ ಮಹತ್ವ ಕಡಿಮೆಯಾಗಿದೆ ಎಂಬುದು ಇನ್ನೊಂದು ತರ ಟೀಕೆ. ತಂಡದ ರಾಷ್ಟ್ರೀಯ ಆಯ್ಕೆ ಸಮಿತಿ ಪಾರದರ್ಶಕವಾಗಿ ಆಟಗಾರರನ್ನು ನೇಮಕ ಮಾಡಿಕೊಳ್ಳುತ್ತಿಲ್ಲ. ವಯಸ್ಸು, ಆಟದ ಲಯ, ಆಟಗಾರನ ಸದೃಢತೆಯ ಬಗ್ಗೆ ತುಂಬಾ ನಿಷ್ಕಾಳಜಿಯನ್ನ ವಹಿಸಿ ತಂಡವನ್ನ ಆಯ್ಕೆ ಮಾಡಲಾಗುತ್ತದೆ ಎನ್ನುವುದು ಹಲವಾರು ಟೀಕೆ ಮತ್ತು ಈ ಭಾರತ ತಂಡದ ಹೀನಾಯ ಸೋಲಿಗೆ ಇವೆಲ್ಲವುಗಳು ಕಾರಣ ಎನ್ನುವಂತಹ ವಿಚಾರವನ್ನ ತಜ್ಞರು ಹೊರಹಾಕಿದ್ದಾರೆ. ಹಲವಾರು ಟೀಕೆ ಮತ್ತು ಹೀನಾಯ ಸೋಲನ್ನು ಬಿಸಿಸಿಐ ತನ್ನ ಮೇಲೆ ಒತ್ತುಕೊಂಡಿದೆ. ಯಾವ ವಿಚಾರವಾಗಿ ಈ ವ್ಯಕ್ತಿ ಹೇಳುತ್ತಿದ್ದಾನೆ ಎಂದು ಅಂದುಕೊಂಡಿದ್ದೀರಾ? ಅದು ಯಾವುದೂ ಅಲ್ಲ. 2022 ಐಸಿಸಿ ಪುರುಷರ T20 ವರ್ಲ್ಡ್ ಕಪ್ ನಲ್ಲಿ, ಅದು 8ನೇ ಆವೃತ್ತಿಯ ಐಸಿಸಿ T20 ಪುರುಷರ ವಿಶ್ವಕಪ್ ಆಗಿದ್ದು, ಇದನ್ನು ಆಸ್ಟ್ರೇಲಿಯಾದಲ್ಲಿ 16 ಅಕ್ಟೋಬರ್ದಿಂದ 13 ನವೆಂಬರ್ 2022 ಆಡಲಾಯಿತು. ಮೂಲತಃ 2020 ನಡೆಸಲು ಆಯೋಜಿಸಲಾಗಿದ್ದರೂ ಜುಲೈ 2020 ನಡೆಸಲು ತೀರ್ಮಾನಿಸಿದ್ದರೂ COVID-19 ಸಾಂಕ್ರಾಮಿಕ ರೋಗದ ನಿಮಿತ್ತ 2022 ಆಸ್ಟ್ರೇಲಿಯಾದಲ್ಲಿ ಆಯೋಜಿಸಲಾಯಿತು. ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು 7 ವಿಕೆಟ್ಗಳಿಂದ ಪಾಕಿಸ್ತಾನ ಸೋಲಿಸಿದರೆ, ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಭಾರತವನ್ನು 10 ವಿಕೆಟ್ಗಳಿಂದ ಹೀನಾಯವಾಗಿ ಸೋಲಿಸಿತು. ಎರಡೂ ತಂಡಗಳು ಫೈನಲ್ನಲ್ಲಿ ಪ್ರವೇಶಿಸಿ ಅಂತಿಮ ಹಣಾಹಣಿಯಲ್ಲಿ ಪಾಕಿಸ್ತಾನ ತಂಡವನ್ನ ಸೋಲಿಸಿದ ಇಂಗ್ಲೆಂಡ್ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಮೊದಲು ಬ್ಯಾಟ್ ಮಾಡಿದ ಭಾರತ ತಕ್ಕಮಟ್ಟಿಗೆ ಉತ್ತಮ ರನ್ ಅನ್ನ ಕಲೆ ಹಾಕಿದರೂ ಕೂಡ ನಂತರ ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡ ಒಂದು ವಿಕೆಟ್ ನಷ್ಟವಿಲ್ಲದೆ ಹೀನಾಯವಾಗಿ ಭಾರತವನ್ನು ಸೋಲಿಸಿದ್ದು ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿಯೇ ವಿಶ್ವಕಪ್ನಲ್ಲಿ ಹೀನಾಯ ಸೋಲು ಎಂಬಂತಹ ಒಂದು ಹೆಗ್ಗಳಿಕೆಗೆ ಈ ಆಟ ಕಾರಣವಾಗಿದೆ. ಆದ್ದರಿಂದ ಹಲವಾರು ಟೀಕೆಗಳ ಪರಿಣಾಮವಾಗಿ ಬಿಸಿಸಿಐನ ಕಾರ್ಯದರ್ಶಿಯಾದಂತಹ ಜೈ ಶಾ ರವರು 2 ಸಮಿತಿಗಳನ್ನು ಪುನರ್ ರಚಿಸಲಾಗುವುದು ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹಲವಾರು ಟೀಕೆಗಳ ಬೆನ್ನಲ್ಲಿಯೇ ಬಿಸಿಸಿಐ ಚೇತನ್ ಶರ್ಮಾ ಅಧ್ಯಕ್ಷತೆಯ ರಾಷ್ಟ್ರೀಯ ಪುರುಷರ ತಂಡದ ಆಯ್ಕೆ ಸಮಿತಿಯನ್ನು ರದ್ದುಪಡಿಸಿ ಹೊಸ ಆಯ್ಕೆ ಸಮಿತಿಗಾಗಿ ರಚನೆಗಾಗಿ ಅರ್ಜಿಯನ್ನ ಕರೆಯಲಾಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 28/11/2022 ಸಾಯಂಕಾಲ 6 ಗಂಟೆಯವರೆಗೆ ಎಂದಿದ್ದು, ಅರ್ಜಿಯನ್ನು ಸಲ್ಲಿಸಬೇಕಾದರೆ ಬೇಕಾಗುವಂತಹ ಮಾನದಂಡಗಳನ್ನೂ ಕೂಡ ಅದು ಹಾಕಿದೆ. ಅರ್ಜಿಯನ್ನು ಸಲ್ಲಿಸಬೇಕಾದವರು ಕನಿಷ್ಠ 7 ಟೆಸ್ಟ್ ಪಂದ್ಯಗಳು, 30 ಪ್ರಥಮ ದರ್ಜೆಯ ಪಂದ್ಯಗಳನ್ನು ಆಡಿರಬೇಕು ಅಥವಾ 10 ಒನ್ಡೇ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಮತ್ತು 20 ಪ್ರಥಮ ದರ್ಜೆಯ ಪಂದ್ಯಗಳನ್ನು ಆಡಿರಬೇಕು ಎಂದು ಹೇಳಲಾಗಿದೆ. ಅದರ ಜೊತೆಗೆ ಅಭ್ಯರ್ಥಿಗಳು ಕನಿಷ್ಠ 5 ವರ್ಷಗಳ ಹಿಂದೆ ಆಟದಿಂದ ನಿರುದ್ಧರಾಗಿರಬೇಕು ಎನ್ನುವಂತಹ ಮಾನದಂಡಗಳನ್ನು ಕೊಡಲಾಗಿದೆ. ಇದು ರಾಷ್ಟ್ರೀಯ ತಂಡದ ಆಯ್ಕೆ ಸಮಿತಿಯ ಪುನರ್ರಚನೆಯ ವಿಚಾರವಾದರೆ, ಇನ್ನು ಸಿಎಸಿ
ಅಂದರೆ ಕ್ರಿಕೆಟ್ ಅಡ್ವೈಸರಿ ಕಮಿಟಿ ಕ್ರಿಕೆಟ್ ಸಲಹಾ ಸಮಿತಿಯ ಪುನರ್ರಚನೆಯ ಬಗ್ಗೆಯೂ ಕೂಡ ಶಾರ್ ಅವರು ಹೇಳಿದ್ದಾರೆ ಅಂದರೆ ಇದು ಮೂರು ಸದಸ್ಯರಿಂದ ಕೂಡಿರುವಂತಹ ಸಮಿತಿಯಾಗಿದ್ದು ಈ ಸಮಿತಿಯು ವಿಶೇಷವಾಗಿ ರಾಷ್ಟ್ರೀಯ ಆಯ್ಕೆ ಸಮಿತಿಯ ಸದಸ್ಯರನ್ನು ನೇಮಕ ಮಾಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಈ ಸಿಎಸಿಯ ನಂತರವೇ ರಾಷ್ಟ್ರೀಯ ಕ್ರಿಕೆಟ್ ಆಯ್ಕೆ ಸಮಿತಿಯ ಸದಸ್ಯರನ್ನ ನಾವು ಆಯ್ಕೆ ಮಾಡುತ್ತೇವೆ ಎನ್ನುವಂತಹ ಸ್ಪಷ್ಟ ವಿಚಾರವನ್ನ ಜೈಶಾರ್ ಅವರು ಶುಕ್ರವಾರ ತಿಳಿಸಿರುವುದನ್ನ ನಾವು ನೋಡ್ತಾ ಇದ್ದೇವೆ ಈ ರೀತಿಯ ಬೆಳವಣಿಗೆಗಳು ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸೆಮಿಫೈನಲ್ ನಲ್ಲಿ ಹೀನಾಯವಾದ ಸೋಲಿನ ಪರಿಣಾಮವೇ ಅಥವಾ ಬಿಸಿಸಿಐನ ನಿಯಮಾವಳಿಗೆ ಪೂರಕವಾಗಿ ನಡೆಯುವ ಸಾಮಾನ್ಯವಾದ ಪ್ರಕ್ರಿಯೆಯೇ ಎಂದು ಪರಿಶೀಲಿಸಲಾಗಿ ಜೈಶಾರ್ ಅವರು ಸ್ಪಷ್ಟವಾದ ವಿವರವನ್ನು ನೀಡಿದ್ದಾರೆ ಅಂದರೆ ಪ್ರಸ್ತುತ ಇರುವ ರಾಷ್ಟ್ರೀಯ ಪುರುಷರ ಕ್ರಿಕೆಟ್ ಆಯ್ಕೆ ಸಮಿತಿಯಲ್ಲಿ ನಾಲ್ಕು ಜನರಿದ್ದಾರೆ ಸಾಮಾನ್ಯವಾಗಿ ಐದು ಜನರಿರುವಂತಹ ಒಂದು ಸಮಿತಿಯಾಗಿದೆ ಚೇತನ್ ಶರ್ಮಾ ಅವರು ಅಧ್ಯಕ್ಷರಾಗಿದ್ದಾರೆ ಸುನೀಲ್ ಜೋಶಿ ಮತ್ತು ಅರವಿಂದರ್ ಸಿಂಗ್ ರವರು ದರ್ಸೀಸ್ ಮೋಹಂತಿ ಅವರು ಕರ್ವಿಲ್ಲಾರ್ ಅವರು ಈ ಸಮಿತಿಯ ಸದಸ್ಯರಾಗಿದ್ದಾರೆ ಇವರ ಅವಧಿಯು ಎರಡು ವರ್ಷವಾಗಿದ್ದು ಕಾರ್ಯಕ್ಷಮತೆಯ ಮೇಲೆ ಮತ್ತೆ ಒಂದು ವರ್ಷ ಅಧಿಕಾರದಲ್ಲಿ ಮುಂದುವರಿಸಬಹುದು ಈ ಸಮಿತಿಯ ಅಧ್ಯಕ್ಷರು ವಾರ್ಷಿಕವಾಗಿ ಒಂದು ಕೋಟಿ ರೂಪಾಯಿಯನ್ನು ತೆಗೆದುಕೊಂಡರೆ ಸದಸ್ಯರು ವಾರ್ಷಿಕವಾಗಿ 90 ಲಕ್ಷ ರೂಪಾಯಿಯನ್ನು ಪಡೆಯುತ್ತಾರೆ ಐದು ಜನ ಸಮಿತಿಯ ಸದಸ್ಯರಲ್ಲಿ ಕರ್ವಿಲ್ಲಾರ್ ಅವರು ಪಶ್ಚಿಮ ವಲಯವನ್ನು ಪ್ರತಿನಿಧಿಸುತ್ತಿದ್ದು ಅವರ ಅಧಿಕಾರ ಅವಧಿ ಫೆಬ್ರವರಿ 2020ರಲ್ಲಿಯೇ ಮುಕ್ತಾಯವಾಗಿದ್ದು ಆ ಸ್ಥಾನವು ಖಾಲಿ ಇದೆ ದರಸೀಸ್ ಮೋಹಂತಿ ಅವರು ಪೂರ್ವ ವಲಯವನ್ನು ಪ್ರತಿನಿಧಿಸುತ್ತಿದ್ದು ಕೇವಲ ಕೆಲವೇ ತಿಂಗಳಲ್ಲಿ ಅವರ ಅಧಿಕಾರ ಅವಧಿಯೂ ಮುಕ್ತಾಯವಾಗುವುದು ಅಧ್ಯಕ್ಷರಾದ ಚೇತನ್ ಶರ್ಮಾರವರ ಮೇಲೆ ಅನೇಕ ಟೀಕೆಗಳು ಕ್ರಿಕೆಟ್ ವಲಯಗಳಲ್ಲಿ ಹರಿದಾಡುತ್ತಿವೆ ನಾಯಕತ್ವದ ಬದಲಾವಣೆ 8 ತಿಂಗಳ ವಿರಾಮದ ನಂತರ ಕೆಎಲ್ ರಾಹುಲ್ ರವರನ್ನ ಟಿ ಟ್ವೆಂಟಿ ವಿಶ್ವಕಪ್ಗೆ ನೇಮಕ ಮಾಡಿರುವುದು ಶಿಖರ್ ಧವನ್ ರಂತಹ 37 ವರ್ಷದ ಹಿರಿಯರನ್ನು 2023ರ ವಿಶ್ವಕಪ್ಗೆ 38-39 ವರ್ಷವಾಗುವಾಗ ಅವರ ಆಯ್ಕೆಯ ಕ್ರಮದ ಸ್ಪಷ್ಟತೆ ಇರದೇ ಇರುವುದು ಚೇತನ್ ಶರ್ಮಾರವರು ಎಂದಿಗೂ ತಂಡದೊಂದಿಗೆ ಪ್ರಯಾಣಿಸದೇ ಇರುವುದು ನೆಟ್ಸ್ನಲ್ಲಿ ಮುಖ್ಯ ಕೋಚ್ ದ್ರಾವಿಡ್ ರವರಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ಳುತ್ತಿರುವುದು ಈ ಅಂತರವು ಆಸ್ಟ್ರೇಲಿಯಾದ ಮಾಧ್ಯಮಗಳ ಮುಂದೆ ಪ್ರಮುಖ ಸಂಭಾಷಣೆಯಲ್ಲಿಯೂ ಕೂಡ ಸಮೀಪವಾಗದೇ ಇರುವುದು ದುರಂತವಾಗಿದೆ ಈ ಕಾರಣಗಳಿಂದ ತಂಡ ಹೀನಾಯವಾದ ಸೋಲಿನ ಪರಿಣಾಮದಿಂದ ಅವರ ಸ್ಥಾನದ ಭದ್ರತೆ ಸಡಿಲಗೊಂಡಿದೆ ಆದರೆ ಸಿಎಸಿ ಕ್ರಿಕೆಟ್ ಅಡ್ವೈಸರಿ ಕಮಿಟಿಯ ಪರಿಸ್ಥಿತಿಯನ್ನು ನೋಡಲಾಗಿ ಎರಡು ಸದಸ್ಯರು ಸಮರ್ಥವಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಅನಾರೋಗ್ಯದ ನಿಮಿತ್ತ ಆ ಒಂದು ಸಮಿತಿಯು ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಆದ್ದರಿಂದ ಈ ಆಯ್ಕೆ ಸಮಿತಿ ಮತ್ತು ಸಿಎಸಿಯನ್ನು ಪುನರ್ರಚಿಸುವುದರ ಮೂಲಕ ಕ್ರಿಕೆಟ್ ಒಂದು ಭಾರತೀಯ ಕ್ರಿಕೆಟ್ ರಂಗದಲ್ಲಿ ಪಾರದರ್ಶಕತೆಯನ್ನು ತರುವಂತಹ ಒಂದು ಕೆಲಸ ಪ್ರಸ್ತುತದಲ್ಲಿ ನಡೀತಾ ಇದೆ ಈ ರಾಷ್ಟೀಯ ಆಯ್ಕೆ ಸಮಿತಿಯ ಪುನರ್ರಚನೆ ಮಾಡುವುದಕ್ಕಿಂತ ಮುಂಚೆ ರಾಷ್ಟೀಯ ಆಯ್ಕೆಗಾರರ ಸಮಿತಿಯ ಸದಸ್ಯರ ನೇಮಕಾತಿ ಮಾಡುವ ಕ್ರಿಕೆಟ್ ಸಲಹಾ ಸಮಿತಿಯನ್ನ ಅಂದರೆ ಕ್ರಿಕೆಟ್ ಅಡ್ವೈಸರಿ ಕಮಿಟಿಯನ್ನ ಸಿಎಸಿಯನ್ನ ರಚನೆ ಮಾಡಿದ ನಂತರ ಸಿಎಸಿಯ ಸಮ್ಮುಖತ್ವದಲ್ಲಿ ರಾಷ್ಟೀಯ ಆಯ್ಕೆ ಸಮಿತಿಯ ಅಭ್ಯರ್ಥಿಗಳ ಅರ್ಹತೆ ಮತ್ತು ಕಾರ್ಯಕ್ಷಮತೆಯ ಬಗ್ಗೆ ಮಂಡಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಎಂದು ಜೈಶಾ ಬಿಸಿಸಿಐ ಕಾರ್ಯದರ್ಶಿಗಳು ತಿಳಿಸಿದರು ಸಿಎಸಿ ರಚನೆಯಾಗಿ ವರದಿ ನೀಡುವವರೆಗೂ ಚೇತನ್ ಶರ್ಮಾ ರವರೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ ಅಂದರೆ ಈ ಆಯ್ಕೆ ಸಮಿತಿಯ ರದ್ದುಪಡಿಸುವ ಪುನರ್ರಚಿಸುವ ವಿಷಯ ಭಾರತದ ಹೀನಾಯ ಸೋಲಿನ ಕಾರಣವಲ್ಲ ಅದು ಬಿಸಿಸಿಐನ ನಿಯಮಾವಳಿಯ ಅಡಿಯಲ್ಲಿ ಬರುವ ಸಾಮಾನ್ಯ ಪ್ರಕ್ರಿಯೆ ಎಂದು ಹೇಳಬಹುದು ಆದರೆ ಹೀನಾಯ ಸೋಲಿನ ಪ್ರಭಾವ ಇರದೇ ಇರಲಿಕ್ಕಿಲ್ಲ ಗುರುತರ ಜವಾಬ್ದಾರಿಯ ಸ್ಥಾನದಲ್ಲಿರುವಂತಹ ರಾಷ್ಟೀಯ ತಂಡದ ಆಯ್ಕೆ ಸಮಿತಿಯು ಐದು ಜನರಿಂದ ಕೂಡಿರುತ್ತದೆ ಮತ್ತು ಒಬ್ಬ ಸಂಚಾಲಕರನ್ನು ಒಳಗೊಂಡಿರುತ್ತದೆ ಈ ಆಯ್ಕೆ ಸಮಿತಿಯಲ್ಲಿ ಐದು ಸದಸ್ಯರು ಮಾತ್ರ ತಂಡದ ಆಯ್ಕೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ದಾರೆ ಸಂಚಾಲಕರು ಹಿರಿಯ ಕಾರ್ಯದರ್ಶಿಯ ಸ್ಥಾನವನ್ನು ಹೊಂದಿರುತ್ತಾರೆ ಆಯ್ಕೆ ಸಮಿತಿಯಲ್ಲಿನ ಐದು ಸದಸ್ಯರನ್ನು ಸಾಂಪ್ರದಾಯಿಕವಾಗಿ ಐದು ಕ್ರಿಕೆಟ್ ವಲಯಗಳಿಂದ ಆಯ್ಕೆ ಮಾಡಲಾಗುತ್ತದೆ ಉತ್ತರ ವಲಯ ಮಧ್ಯ ವಲಯ ಪಶ್ಚಿಮ ವಲಯ ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ಇದು ಸದಸ್ಯರಲ್ಲಿ ಒಬ್ಬರನ್ನು ಬಿಸಿಸಿಐ ಆಯ್ಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತದೆ ಆದರೆ ಈ ಸಾಂಪ್ರದಾಯಿಕ ವಲಯ ವ್ಯವಸ್ಥೆ ಆಧಾರಿತ ಐದು ಸದಸ್ಯರ ಆಯ್ಕೆ ಸಮಿತಿಯು ದೊಡ್ಡ ಟೀಕೆಯನ್ನು ಮೊದಲಿನಿಂದಲೂ ಒತ್ತುಕೊಂಡಿದೆ ಆಯ್ಕೆದಾರರು ತಮ್ಮ ವಲಯದ ಆಟಗಾರರ ಹಿತಾಸಕ್ತಿಗಳನ್ನು ಉತ್ತೇಜಿಸುವಲ್ಲಿ ನಿರತರಾಗತೊಡಗುತ್ತಾರೆ
ಲಭ್ಯವಿರುವ ಉತ್ತಮ ತಂಡವನ್ನು ಆಯ್ಕೆ ಮಾಡುವ ಬದಲು ಇತರ ವಲಯಗಳಿಂದ ಅಡ್ಡ ಪ್ರಚಾರದ ಆಧಾರದ ಮೇಲೆ ಆಟಗಾರರ ಮೇಲೆ ಮತ ಹಾಕುತ್ತಾರೆ ಎನ್ನುವಂತಹ ಟೀಕೆಗಳು ಹಲವಾರುಗಳನ್ನು ನಾವು ನೋಡಬಹುದು. ಜಾನ್ ರೈಟ್ ಭಾರತ ತಂಡದ ಮಾಜಿ ಕೋಚ್ ಆಗಿದ್ದು ಇವರು 2000 ರಿಂದ 2005 ನಮ್ಮ ದೇಶದ ಕೋಚ್ ಆಗಿರುತ್ತಾರೆ. ತಮ್ಮ ಪುಸ್ತಕವಾದ ಜಾನ್ ರೈಟ್ಸ್ ಇಂಡಿಯನ್ ಸಮರ್ಸ್ ನಲ್ಲಿ ಅವರು ರಾಷ್ಟ್ರೀಯ ಭಾರತ ತಂಡದ ಆಯ್ಕೆ ಸಮಿತಿಯ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಗೌರವದ ಆಧಾರದ ಮೇಲೆ ಪಾತ್ರವನ್ನು ನಿರ್ವಹಿಸುವ ಬದಲು ವೃತ್ತಿಪರವಾಗಿ ಪಾವತಿಸುವ ಆಯ್ಕೆದಾರರನ್ನು ಹೊಂದುವ ಅಗತ್ಯವನ್ನು ಪ್ರತಿಪಾದಿಸುತ್ತಿದ್ದಾರೆ. ವೃತ್ತಿಪರವಾಗಿ ಪಾವತಿಸಿದ ಆಯ್ಕೆದಾರರು ತಮ್ಮ ಕ್ರಿಯೆಗಳಿಗೆ ಜವಾಬ್ದಾರರಾಗಿರುವುದಿಲ್ಲ ಎಂದು ಜಾನ್ ರೈಟ್ ಪ್ರತಿಕ್ರಿಯಿಸಿದ್ದಾರೆ. ಅವರು ತಮ್ಮ ಕೋಚಿಂಗ್ ವೃತ್ತಿ ಜೀವನದಲ್ಲಿ ಆಯ್ಕೆದಾರರು ಮಾಡಿದ ಕೆಲವು ನಿರ್ಧಾರಗಳಿಂದ ನಿರಾಶೆಗೊಂಡಿದ್ದಾರೆ ಎಂದು ಬಹಿರಂಗಗೊಳಿಸಲಾಗಿದೆ. ಇದರ ಪರಿಣಾಮವೇ ಭಾರತ ಆಯ್ಕೆ ಸಮಿತಿಯ ಸದಸ್ಯರಿಗೆ ವಾರ್ಷಿಕವಾಗಿ ವೇತನವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. 2007 ನಂತರದಿಂದ ಈ ವಲಯವಾರು ಆಯ್ಕೆ ಸಮಿತಿಯ ಸದಸ್ಯರ ಒಂದು ಆಯ್ಕೆ ಪ್ರಕ್ರಿಯೆಯ ಅಪಸ್ವರ ಕೇಳಿಕೊಂಡು ಬಂದಿದೆ. 2007 ಬಿಸಿಸಿಐ ಈ 5 ವಲಯಗಳಿಂದ ಆಯ್ಕೆಯಾಗಿ ಬರುವಂತಹ ಒಂದು ವ್ಯವಸ್ಥೆಯನ್ನ ರದ್ದುಪಡಿಸಿ ಬೇರೆಂದು ವ್ಯವಸ್ಥೆಯನ್ನು ತರಬೇಕು ಎನ್ನುವಂತಹ ವಿಚಾರವಾಗಿ ಅನೇಕ ಶತಪಥ ಪ್ರಯತ್ನವನ್ನ ಮಾಡುತ್ತಿದೆ. ಇದಕ್ಕೆ ಪೂರಕವಾಗಿ ಎಂಬಂತೆ ಬಿಸಿಸಿಐನ ಲೋಪದೋಷಗಳು ಮತ್ತು ಭಾರತದಲ್ಲಿ ಕ್ರಿಕೆಟ್ ಆಟದ ಮೇಲೆ ನಡೆಯುತ್ತಿರುವಂತಹ ಹಗರಣಗಳ ಸರಮಾಲೆಯನ್ನು ಭೇದಿಸುವುದಕ್ಕಾಗಿ ಮತ್ತು ವ್ಯವಸ್ಥೆಯನ್ನು ಸುಧಾರಿಸುವುದಕ್ಕಾಗಿ 2015 ಲೋಧಾ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ನೇಮಕ ಮಾಡುತ್ತದೆ. ಈ ಸಮಿತಿಯು ಪ್ರಮುಖವಾಗಿ 2016 ತನ್ನ ವರದಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುತ್ತದೆ. ಈ ವರದಿಯನ್ನು ಅಂಗೀಕರಿಸಿದಂತಹ ಸರ್ವೋಚ್ಚ ನ್ಯಾಯಾಲಯವು ಈ ವರದಿಯನ್ನು ಯಥಾವತ್ತಾಗಿ ಅಳವಡಿಸಿಕೊಳ್ಳುವುದಕ್ಕೆ ಬಿಸಿಸಿಐಗೆ ಅಂತಿಮ ಗಡುವನ್ನು ಕೊಡ್ತಾ ಇದೆ. ಈ ವರದಿಯಲ್ಲಿ ಇರುವಂತಹ ಪ್ರಮುಖ ಅಂಶಗಳೆಂದರೆ ವಲಯವಾರು ಸಾಂಪ್ರದಾಯಿಕ ರಾಷ್ಟೀಯ ತಂಡದ ಆಯ್ಕೆ ಸಮಿತಿಯನ್ನು ರದ್ದುಪಡಿಸುವುದು, 3 ರಾಷ್ಟೀಯ ಆಟಗಾರರ ಆಯ್ಕೆಗಾರರನ್ನು ನೇಮಕ ಮಾಡುವುದು. ಇವರ ಅರ್ಹತೆಗಳೆಂದರೆ ಕನಿಷ್ಠವಾಗಿ ಟೆಸ್ಟ್ ಆಟಗಾರರಾಗಿರಬೇಕು ಮತ್ತು ನಿರುತ್ತರಾಗಿ ಕನಿಷ್ಠ 5 ವರ್ಷಗಳವರೆಗೆ ಅವರ ಅವಧಿಯಾಗಿರಬೇಕು. ಬಿಸಿಸಿಐ ಅಂತಿಮವಾಗಿ 2016 ವಲಯ ವ್ಯವಸ್ಥೆಯನ್ನು ರದ್ದುಗೊಳಿಸುವಂತೆ ಅಕ್ರಮ ಕೈಗೊಂಡಿತು ಮತ್ತು ಬಿಸಿಸಿಐ ಆಯ್ಕೆಗಾರರನ್ನು ಆಯ್ಕೆ ಮಾಡಲು ವೈಯಕ್ತಿಕ ಸಂದರ್ಶನಗಳನ್ನು ಬಳಸಿತು. ಆದರೆ ಲೋಧಾ ಸಮಿತಿಯ ಒಂದು ಆದರ್ಶಗಳನ್ನು ಧಿಕ್ಕರಿಸಿ 5 ಆಟಗಾರರನ್ನು ಆಯ್ಕೆ ಮಾಡುವಲ್ಲಿ ಮತ್ತೆ ಅರ್ಹತಾ ಮಾನದಂಡಗಳಲ್ಲಿ ಬಿಸಿಸಿಐ ತನ್ನದೇ ಆದಂತಹ ಅಂಶಗಳನ್ನು ಸೇರಿಸಿತು. ಆಯ್ಕೆಯಾಗುವವರು ಪ್ರಥಮ ದರ್ಜೆಯ ಆಟವನ್ನು ಆಡಿರಬೇಕು ಮತ್ತು ಒಂದೇ ಇಂಟರ್ನ್ಯಾಷನಲ್ ಆಟವನ್ನು ಕನಿಷ್ಠವಾಗಿ ಆಡಿರಬೇಕು ಎನ್ನುವಂತಹ ಮಾನದಂಡವನ್ನು ಅದು ಸೇರಿಸುವಂತಹ ಒಂದು ಕೆಲಸವನ್ನು ನೋಡ್ತಾ ಇದೆ. ಬಿಸಿಸಿಐ ಇರುವಂತಹ ವ್ಯವಸ್ಥೆಯ ವಿರುದ್ಧವಾಗಿ ಲೋಧಾ ಸಮಿತಿಯ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಏರುತ್ತದೆ. ಆದರೆ ಸರ್ವೋಚ್ಚ ನ್ಯಾಯಾಲಯ ಲೋಧಾ ಸಮಿತಿಯ ಶಿಫಾರಸನ್ನು ಎತ್ತಿ ಹಿಡಿದು ಬಿಸಿಸಿಐಗೆ ಅದನ್ನ ಪಾರದರ್ಶಕವಾಗಿ ಅಳವಡಿಸಿಕೊಳ್ಳುವಂತೆ ಮಾಹಿತಿಯನ್ನು ನೀಡ್ತಾ ಇದೆ. ಇನ್ನು ಕಪಿಲ್ ದೇವ್ ರವರು ರಾಷ್ಟೀಯ ತರಬೇತಿದಾರರಾಗಿ ಅಧಿಕಾರ ವಹಿಸಿಕೊಂಡಾಗ ಆಯ್ಕೆ ಸಮಿತಿಯಲ್ಲಿ ಮತದಾನದ ಹಕ್ಕನ್ನು ಹೊಂದಲು ಬಯಸಿದ್ದರು. ಆದರೆ ಬಿಸಿಸಿಐ ಅವರ ಅಧಿಕಾರ ಅವಧಿಯಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಕೋಚ್ಗೆ ಮತದಾನದ ಹಕ್ಕನ್ನು ನೀಡಲಿಲ್ಲ. ಆದರೆ ಹಲವಾರು ಬದಲಾವಣೆಗಳು ಟೀಕೆಗಳ ನಂತರ ತಂಡದ ಆಯ್ಕೆಯಲ್ಲಿ ನಾಯಕ ಮತ್ತು ಕೋಚ್ ಮತದಾನದ ಹಕ್ಕನ್ನು ಹೊಂದಿರುತ್ತಾರೆ. ಈ ರೀತಿಯಾಗಿ ಈ ಭಾರತ ದೇಶದಲ್ಲಿ ಕ್ರಿಕೆಟ್ ಆಯ್ಕೆ ಸಮಿತಿ ಮತ್ತು ಕ್ರಿಕೆಟ್ ಸಲಹಾ ಸಮಿತಿಗಳು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಮೊದಲಿನಿಂದಲೂ ಈ 2 ಸಮಿತಿಗಳ ಮೇಲೆ ಹಲವಾರು ಅಪಸ್ವರಗಳು ಕೇಳಿಬಂದಿದ್ದು ಪ್ರಸ್ತುತ ದಿನಮಾನದಲ್ಲಿ ಹೀನಾಯ ಸೋಲಿನ ನಂತರ ಆಯ್ಕೆ ಸಮಿತಿ ಮತ್ತು ಸಲಹಾ ಸಮಿತಿಗಳು ಪುನರ್ರಚನೆಯಾಗುತ್ತಿರುವುದು ಭವಿಷ್ಯತ್ತಿನ ಕ್ರಿಕೆಟ್ ಭಾರತದ ಇತಿಹಾಸದಲ್ಲಿ ಒಳ್ಳೆಯ ಬೆಳವಣಿಗೆ ಎಂದು ಹೇಳಬಹುದು. ಪಾರದರ್ಶಕವಾದಂತಹ ಆಯ್ಕೆ ಸಮಿತಿಯ ರಚನೆಯಾಗಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಲು